ನೀವೆಲ್ಲರೂ ಕೂಡ ಗಣಪತಿ ಹಬ್ಬವನ್ನು ಬಹಳ ಭಕ್ತಿಯಿಂದ ಚಿಕ್ಕದಾಗಿಯೋ ಚೊಕ್ಕದಾಗಿಯೋ ಆಚರಿಸಿದ್ದೀರಿ. ಆ ಭಗವಂತ ಗಣಪತಿ ವಿಘ್ನ ವಿನಾರಕ ನಿಮ್ಮೆಲ್ಲರಿಗೂ ಆಯಸ್ಸು, ಆರೋಗ್ಯ, ನೆಮ್ಮದಿಯನ್ನು ಕೊಟ್ಟು ಬದುಕಲ್ಲಿ ಏನು ಬಂದರೂ ಕೂಡ ಅದನ್ನು ಎದುರಿಸುವ ಶಕ್ತಿಯನ್ನು ನಿಮಗೆ ಕೊಡಬೇಕು. ಆ ಶಕ್ತಿಯನ್ನು ನೀವು ಎಲ್ಲಿಂದ ಪಡ್ಕೊಳ್ತಾ ಇದ್ದೀರಿ ಅಂದರೆ ಪೂಜೆಯಿಂದ ಮಾತ್ರ ಅಲ್ಲ, ನೀವು ಜ್ಞಾನಿಗಳಾಗ್ತಿದ್ದೀರಿ. ಸ್ವಯಂ ನಿಮ್ಮ ಅಂತರಂಗವನ್ನು ಜ್ಞಾನದ ಮೂಲಕ ಅಜ್ಞಾನವನ್ನು ದೂರ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ನಿರಂತರವಾಗಿ ಅದು ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಿರುತ್ತೆ. ಯಾಕೋ ನಿಮ್ಮವರು ಆಗಾಗಿ ಹೇಳಿರ್ತಾರೆ, ಏನಪ್ಪ ನೀನು ಮೊದಲಂಗಿಲ್ಲ, ಏನವ ನೀನು ಮೊದಲಂಗಿಲ್ಲ, ಏನೋ ವ್ಯಕ್ತಿತ್ವದಲ್ಲಿ ಒಂದು ತೂಕ ಬಂದಿರುತ್ತೆ, ಅನಾವಶ್ಯಕವಾಗಿ ಮಾತಾಡೋದು ಬಿಟ್ಟಿದ್ದೀರಿ, ಎಲ್ಲವನ್ನು ಮೊದಲು ಗಮನಿಸೋದನ್ನು ಕಲ್ತಿದ್ದೀರಿ, ಯಾರ್ಯಾರ ಸುಮ್ಮನೆ ಜೊಳ್ಳು ಜೊಳ್ಳಾಗಿ ಮಾತಾಡ್ತಿದ್ರೆ ನಗು ಬರುತ್ತೆ, ಮೊದಲಿನಷ್ಟು ಆತುರ ಇಲ್ಲ, ಅಥವಾ ಎಲ್ಲರ ಮುಂದೆ ನಾನು ಗೆಲ್ಲಬೇಕು, ಎಲ್ಲರೂ ಮೆಚ್ಚಿಸಬೇಕು, ಯಾಕೋ ಇದು ಹೊರಟೋಗಿ ಕೃಷ್ಣನ ಹೊರತಾಗಿ ನನಗೆ ಬೇರೆ ಬದುಕಿಲ್ಲ, ಅಥವಾ ಜ್ಞಾನದ ಹೊರತಾಗಿ ತಿಳಿದು ಬದುಕುವ ಬದುಕನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ, ಹಾಗಾಗಿ ತಿಳಿಯದವರ ಹಾರಾಟ ಕೀರಾಟಗಳ ನಡುವೆ ತಿಳಿದೂ ಸುಮ್ಮನಿರೋದಿದೆಯಲ್ಲ, ಅದಕ್ಕೆ ಬಹಳ ದೊಡ್ಡ ಶಕ್ತಿ ಬೇಕು, ಹೌದಲ್ಲ. ಈಗ ಮೇಷ್ಟ್ರು ತರಗತಿಯಲ್ಲಿ ನೋಡಿ, ನೀವು ಸಾಮಾನ್ಯವಾಗಿ ಇಂಥ ವಿದ್ಯಾರ್ಥಿಗಳನ್ನು ನೋಡಿರ್ತೀರಿ, ಏನು ಪ್ರಶ್ನೆ ಕೇಳಿದ್ರೂ ಒಂದು ಹೆಚ್ಚು ಕಮ್ಮಿ ಗೊತ್ತಿರೋ ಒಬ್ಬ ಹುಡುಗ ಇರ್ತಾನೆ, ಎಲ್ಲದಕ್ಕೂ ಕೈ ಎತ್ತಾನೆ. ಇನ್ನೂ ಕೆಲವೊಬ್ಬರು, ಮೇಷ್ಟ್ರು ನಮ್ಮ ಕಡೆ ನೋಡದೇ ಇದ್ದರೆ ಸಾಕು, ದೇವ್ರಿಗೆ ಗಂದ್ಕಡ್ಡಿ ಹಚ್ಚಿತೀನಿ ಅನ್ನೋ ರೇಂಜಿಗೆ ಇರ್ತಾರೆ ವಿದ್ಯಾರ್ಥಿಗಳು. ಆದರೆ ಎಲ್ಲದಕ್ಕೂ ಕೈ ಎತ್ತೋರು ಒಂದು ಕಡೆ ಆದರೆ, ಬೇಡಪ್ಪ ನನಗೆ ಗೊತ್ತೂ ಇಲ್ಲ, ಅವ್ರು ನನ್ನ ಕಡೆ ಕೇಳೋದು ಬೇಡ, ಅರ್ಧ ಕೈ ಎತ್ತಿರ್ತಾರೆ, ಏನೋ ಗುಂಪಲ್ಲಿ ಗೋವಿಂದ ಅನ್ನೋಣ ಅಂತ ಹಣೆ ಬರೋ ಕೆಟ್ಟ ಅವ್ರನ್ನೇ ಕೇಳಿರ್ತಾರೆ ಮೇಷ್ಟ್ರು. ಯಾರೋ ಒಬ್ಬ ದಡ್ಡ ಹುಡುಗನನ್ನು ಮೇಷ್ಟ್ರು ಹೇಳಿದ್ರು, ಏ ನೋಡ ಗೋಪಾಲ ನೀನು ಹೇಳೋ ಅಂತ ಹೇಳಿದ್ರು. ಅವನಿಗೆ ಗೊತ್ತಿಲ್ಲ, ಹಂಗಂದ ತಕ್ಷಣ ಈಗ ಗೊತ್ತಿರೋನೇನು ಮಾಡುತ್ತೆ, ಏ ನನಗೆ ಗೊತ್ತು ಸಾರ್ ಅಂದ್ಬಿಡ್ತಾನೆ. ಆದರೆ ಅವನೇನು ಮಾಡಬೇಕಿತ್ತು, ನನ್ನ ಹೆಸರು ಕೇಳಿವರೆಗೂ ಕೈ ಎತ್ತಬೋದು, ನನ್ನ ಹೆಸರು ಕೂಗೋವರೆಗೂ ನನಗೆ ಗೊತ್ತು ಅಂತ ಹೇಳೋದು ಬೇಕಿರಲಿಲ್ಲ. ಬಟ್ ಆ ಹುಡುಗನಿಗೆ ಅದು ಗೊತ್ತಿಲ್ಲ. ಅಂದರೆ ನನಗೆ ಉತ್ತರ ಗೊತ್ತಿದೆ ಅಂದ ತಕ್ಷಣ ಗೊತ್ತಿಲ್ಲದವರ ಮುಂದೆ ಹೇಳುವುದೇ ದೊಡ್ಡ ತಾಕತ್ತಲ್ವೇ ಅಲ್ಲ, ಅದು ನಿಜವಾಗಿಯೂ ಅದರ ಅವಶ್ಯಕತೆ ಇದೆ. ನನ್ನನ್ನು ಯಾರೋ ಕೇಳಿದ್ರು ಅಂದರೆ ಮಾತ್ರ ಹೇಳೋದಿದೆಯಲ್ಲ, ಆಗ ಜ್ಞಾನಕ್ಕೊಂದು ಬೆಲೆ. ನನಗೆ ಗೊತ್ತಿರ್ಬೋದು, ಗೊತ್ತಿದ್ದ ಮಾತ್ರಕ್ಕೆ ನಾನು ಅದನ್ನು ಹೇಗೆ ಬೇಕು ಹಾಗೆ ಕೇಳದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾಗಿ ಇಲ್ಲಿ ನಾವು ಆ ಸಂಯಮ, ತಾಳ್ಮೆ, ಸಹನೆ, ಏನೇನೋ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇದೆ ಬದುಕಲ್ಲಿ, ಒಂಥರ ಧ್ಯಾನಸ್ಥರಾಗಿ ಬದುಕ್ತಾ ಇದ್ದೀರಿ. ಈಗ ನಿಮ್ಮ ಬದುಕನ್ನು ಸುಮ್ಮನೆ ಗಮನಿಸಿ, ನಿಮ್ಮ ಸಂಬಂಧಿಕರು, ಸಂಬಂಧಿಕರು ಬಿಟ್ಟುಬಿಡಿ, ನಿಮ್ಮ ಮನೆಯವರೇ ಅವರೆಲ್ಲ ಮಲಗಿದ್ದಾರೆ, ಏನೇನೋ ಅವರ ಮನಸ್ಸಿನ ವಿಕಾರಗಳಿದ್ದಾವೆ, ಆ ನಡುವೆ ನೀವು ಎದ್ದಿದ್ದೀರಿ, ಫ್ರೆಶ್ ಅಪ್ ಆಗಿ ನಿತ್ಯಕರ್ಮ ಮುಗಿಸಿ ಬಂದಿಲ್ಲಿ ತರಗತಿಗೆ ಜ್ಞಾನವನ್ನು ಕೇಳಲಿಕ್ಕೆ ಅಂತ ಬಂದು ಕೂತಿದ್ದೀರಿ. ಅಂದರೆ ಈ ಬೆಳಗಿನ ಸಮಯ ನಿದ್ದೆಯನ್ನು ತ್ಯಜಿಸಿ ಇಲ್ಲಿ ಬಂದು ಕೂತ್ಕೊಂಡು ಜ್ಞಾನವನ್ನು ಅಥವಾ ಕೃಷ್ಣನ ವಿಚಾರಗಳಿಗೆ ಕಿವಿಯಾಗುವ ಈ ಆಲೋಚನೆಯೇ ಬದುಕಿನ ಪ್ರಥಮ ಗೆಲುವು ಅಂತ. ನಿಮ್ಮ ಅಕ್ಕಪಕ್ಕದವ್ರು ನೋಡಿ ಮಲಗಿದ್ದಾರೆ, ತಪ್ಪು ಅಂತಲ್ಲ, ಬಟ್ ಈ ಕಡೆ ಬರಲಿಕ್ಕೆ ಅವ್ರಿಗಿನ್ನೂ ಮುಂದಿನ ವರ್ಷ ಬೇಕಾಗ್ಬೋದು, ಆಚೆ ವರ್ಷ ಬೇಕಾಗ್ಬೋದು, ಯಾರಿಗೊತ್ತು ಮುಂದಿನ ಜೀವನ ಅಥವಾ ಮುಂದಿನ ಜನ್ಮ ಬೇಕಾಗ್ಬೋದು. ಅಂದರೆ ನಾವು ಎಷ್ಟು ಬೇಗ ನಿದ್ದೆಯಿಂದ ಎದ್ದು ಬಂದು, ಅದಕ್ಕೆ ನಿದ್ದೆಯಿಂದ ಎದ್ದೇಳು ಅಂದ್ರೆ ಅರ್ಥ ನಿದ್ದೆ ಮಾಡಬೇಡ ಎದ್ದೋಳ್ಬಿಡು ಅಂತಲ್ಲ, ಅಜ್ಞಾನದ ನಿದ್ದೆಯಿಂದ ಎದ್ದೇಳು ಅಂತ. ಸಾಕು ಮಲಗಿದ್ದು, ಬದುಕಿದ್ದಾಗ ಏನನ್ನಾದರೂ ತಿಳ್ಕೊ, ಬದುಕಿದ್ದಾಗ ಏನನ್ನಾದರೂ ಸಂಪಾದಿಸು. ಹಣದ ವಿಚಾರ ಅಲ್ಲ ಇದು, ಯಾವುದು ನಿನ್ನ ಸತ್ತ ನಂತರವೂ ನಿನ್ನ ಸಂಸ್ಕಾರ ರೂಪದಲ್ಲಿ ನಿನ್ನ ಜೊತೆ ಬರುತ್ತೋ ಅದನ್ನು ಸಂಪಾದಿಸು. ಆ ಸಂಪಾದನೆ ಹೇಗಿರಬೇಕು? ನಾವು ಒಮ್ಮೆ ಸಂಪಾದಿಸಿದ್ರೆ ನಮ್ಮಿಂದ ಯಾರೂ ಅದನ್ನು ಕಿತ್ಕೊಳ್ಬಾರ್ದು. ನಾವು ಯಾರಿಗದನ್ನು ಎತ್ತೆತ್ತಿ ಕೊಟ್ಟರೂ ಕೂಡ ನಮ್ಮಲ್ಲದು ಖಾಲಿ ಆಗಬಾರ್ದು. ಅಂಥ ಸಂಪಾದನೆ ಏನು? ಜ್ಞಾನ. ಪೂಜೆ ಮಾಡ್ತೀರಿ, ಭಗವಂತನಿಗೆ ನಮಿಸ್ತೀರಿ, ಅದು ಒಂದು ಕಡೆ, ಅದು ಕರ್ಮಕಾಂಡ. ಜ್ಞಾನಕಾಂಡದ ಕಡೆ ನಿಮ್ಮ ಮನಸ್ಸನ್ನು ಕೊಡಿ. ಭಗವಂತನ ಲೀಲೆಗಳಿದ್ದಾವೆ ನೋಡಿ. ನಮ್ಮ ಸನಾತನ ಧರ್ಮ ಎಷ್ಟು
ಶ್ರೇಷ್ಠ ಮತ್ತು ಸಾಹಿತ್ಯ ಭರಿತವಾಗಿದೆ, ಜ್ಞಾನಭರಿತವಾಗಿದೆ ಅಂದರೆ ಜೀವನ ಪೂರ್ತಿ ತಿಳ್ಕೊಂಡ್ರೂ ಸಾಕಾಗದೇ ಇರೋ ಎಷ್ಟು ಪುರಾಣಗಳಿದ್ದಾವೆ, ಎಷ್ಟು ಕಥೆಗಳಿದ್ದಾವೆ, ಅವುಗಳ ಕಡೆ ಗಮನವನ್ನು ಕೊಡಬೇಕು. ಸುಮ್ಮನೆ ಮನರಂಜನೆಗೆ ಅಂತಲ್ಲ, ಪ್ರತಿ ಕಥೆಯಲ್ಲೂ ಒಂದು ಜೀವನ ಪಾಠ ಇದೆ. ಅಂದರೆ ಭಗವದ್ಗೀತೆಯನ್ನಾಗಲಿ, ರಾಮಾಯಣವನ್ನಾಗಲಿ, ಮಹಾಭಾರತವನ್ನಾಗಲಿ, ಅಥವಾ ನಮ್ಮ ಉಪನಿಷತ್ತುಗಳು, ವೇದಗಳು, ಯಾವುದೇ ಆಗಲಿ ಸೈಕಾಲಜಿಕಲಾಗಿ ತಿಳ್ಕೊಳ್ಬೇಕು. ನಾನು ನೀವು ಮೊನ್ನೆ ನೋಡಿದ್ದೀರಿ ಅಂದ್ಕೊಳ್ಳಿ, ಅಂದರೆ ಆ ಹುಷಾರಿಲ್ಲದ ನಡುವೆಯೂ ಒಂದು ವಿಡಿಯೋ ಮಾಡಿದ್ದೆ ನಾನು, ಈ ಗಣಪತಿಗೆ ಇಲಿ ವಾಹನ ಏಕೆ ಅಂತ, ನೀವು ನೋಡಿರ್ತೀರ ಅಂದ್ಕೊಳ್ತೀನಿ. ನಮಗೊಂದು ಕತೆ, ಗಣಪತಿ ಕಡುಬು ತುಂಬಿಕೊಂಡು ಬರಬೇಕಾದ್ರೆ ಜಾರಿ ಬಿದ್ದ, ಚಂದ್ರ ನಕ್ಕ. ಆ ಸಮಯದಲ್ಲಿ ಇಲಿ ಆ ಕಡುಬುಗಳನ್ನೆಲ್ಲ ತಂದುಕೊಡ್ತು, ಲಾಡುಗಳನ್ನ, ಲಡ್ಡುಗಳನ್ನೆಲ್ಲ ತಂದುಕೊಡ್ತು. ಇದೊಂದು ಕತೆ. ಅಷ್ಟು ದೊಡ್ಡ ಗಣಪತಿ, ಅಷ್ಟು ದೈತ್ಯ ಗಣಪತಿಗೆ ಪುಟ್ಟ ಇಲಿ ವಾಹನವೇ ಸಾಧ್ಯವೇ? ಇದರ ಅರ್ಥ ಏನು ಅಂತ. ಆ ಇಲಿಯಷ್ಟು, ಆ ಇಲಿ ಚಂಚಲ ಮತ್ತು ಅಸ್ಥಿರವಾದ ಮನಸ್ಸು, ಅದು ಒಂದು ಕಡೆ ನಿಲ್ಲಲ್ಲ. ಮನಸ್ಸು ಚಂಚಲ, ದೇಹವೂ ಚಂಚಲ. ಅಂಥ ಚಂಚಲವಾದ, ಅಂಥ ಅಸ್ಥಿರವಾದ ಇಲಿಯನ್ನು ಪಳಗಿಸಿ ತನ್ನ ವಾಹನ ಮಾಡಿಕೊಂಡ ಗಣಪತಿ ಶ್ರೇಷ್ಠ. ಹಾಗೆ ನಮ್ಮ ಮನಸ್ಸೆಂಬ ಇಲಿ, ಅದು ಚಂಚಲ. ಅಲ್ಲಿಗೋಗೋಣ ಅನಿಸುತ್ತೆ, ಇಲ್ಲಿಗೋಗೋಣ ಅನಿಸುತ್ತೆ, ಅಯ್ಯೋ ಅವ್ರು ಬೈದರು, ನೀನು ವಾಪಸ್ ಬೈಯು ಅನ್ನುತ್ತೆ, ಅವರು ತಪ್ಪು ಮಾಡಿದ್ದಾರೆ, ನೀನು ಅದನ್ನು ಎತ್ತಿ ಹೇಳು, ಸಿಕ್ಕಿದ ಚಾನ್ಸು ಬಿಡಬೇಡ, ಹೀಯಾಳಿಸು ಅನಿಸುತ್ತೆ. ಅಥವಾ ನೋಡು ಅವರು ಅದನ್ನು ತಂದರು, ನೀನು ಸಾಲ ಮಾಡು, ನೀನು ತಗೋ ಅನ್ನುತ್ತೆ. ಏನೇನೋ ಮನಸ್ಸು ಚಂಚಲ. ಆಗ ಅದನ್ನು ಕಟ್ಟಿಡಬೇಕು. ಏ ಹಂಗಲ್ಲ, ನಾನು ನನ್ನ ಬದುಕನ್ನು ನನ್ನ ಮಿತಿಯೊಳಗಡೆ ಬದುಕಬೇಕು. ಇನ್ನೊಬ್ರು ಯಾರು ಎಷ್ಟು ಕೆಟ್ಟರು, ಎಷ್ಟು ಉದ್ಧಾರ ಆದರೂ, ಅಥವಾ ಮನೆಗೆ ಏನು ತಂದರು, ಟಿ ವಿ ತಂದ್ರೆ, ಫ್ರಿಡ್ಜ್ ತಂದ್ರೆ, ಇನ್ನೇನು ತಂದ್ರೆ, ನನಗದು ಬೇಡ. ನನಗೇನು ಭಗವಂತ ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿ ಇದೆ, ಬೇಕು ಅಂತ ಅನಿಸಿದರೆ ನಾನು ಕಷ್ಟಪಟ್ಟು ತಗೊಳ್ತೀನಿ. ಇನ್ನೊಬ್ಬರು ತಗೊಂಡ್ರು ಅಂತ ನಾನು ತಗೊಳ್ಳಲ್ಲ, ಅಥವಾ ಇನ್ನೊಬ್ಬರು ತಗೊಂಡಿಲ್ಲ ಅಂತ ನಾನು ತಗೊಳ್ಳದೇ ಇರಲ್ಲ. ನಾನೇನು ತಗೊಂಡ್ರೂ ತಗೊಳ್ಳದೆ ಹೋದರೂ ನನ್ನ ಹಣಕಾಸು ಸ್ಥಿತಿ ಮತ್ತು ನನ್ನ ಪರಿಸ್ಥಿತಿಯ ಆಧಾರದ ಮೇಲೆ ನಾನು ಮಾಡ್ತೀನಿ ಹೊರತು ನಾನು ನೀನು ಹೇಳ್ದಂಗೆಲ್ಲ ಕೇಳಲ್ಲ. ಮನಸ್ಸನ್ನು ಈ ರೀತಿ ಪಳಗಿಸಿ ಅದನ್ನು ನಮ್ಮ ಅಧೀನ ಮಾಡಿಕೊಳ್ಬೇಕು, ಹೌದಲ್ಲ? ಗಣಪತಿಯ ವಾಹನ ಇಲಿ ಅಂದ್ರೆ ಅದರ ಅರ್ಥ ಆ ಇಲಿಯಂಥ ಚಂಚಲವಾದ ಬುದ್ಧಿ ಇರುವ ಆ ಪ್ರಾಣಿಯನ್ನು ಅಥವಾ ಅದನ್ನು ಪಳಗಿಸಿದ ಗಣೇಶ ನಮಗೆ ಸಂದೇಶ ನೀಡುತ್ತಿದ್ದಾನೆ. ಈ ಇಲಿ ಬೇರೆಯಲ್ಲ, ನಿಮ್ಮ ಮನಸ್ಸುಗಳು ಬೇರೆಯಲ್ಲ, ಅದನ್ನು ಪಳಗಿಸಿ. ಅದು ಹೇಳ್ದಂಗೆಲ್ಲ ಕೇಳಬೇಡಿ, ಏ ನಾಲ್ಗೇನೋ ತಿನ್ನಬೇಕು, ರುಚಿ ನೋಡಬೇಕು ಅನಿಸುತ್ತೆ, ಕಣ್ಣೇನು ಯಾರನ್ನು ನೋಡಬೇಕು ಅನಿಸುತ್ತೆ, ಕಿವಿಗಳು ಯಾರದೋ ಶಬ್ದ ಕೇಳಬೇಕು ಅನಿಸುತ್ತೆ. ಕಾಲಕ್ರಮೇಣ ಅವೇನು ಹೇಳ್ತಾ ಇದ್ದಾವಲ್ಲ, ಅದು ಸರಿನಾ ತಪ್ಪ? ಆ ನಾಲ್ಗೆ ನೋಡಿ ಹೋಗೋಣ, ಅದನ್ನು ತಿನ್ನೋಣ, ಇದನ್ನು ತಿನ್ನೋಣ, ಅದಾದಮೇಲೆ ಏನು, ತಿಂದಾದಮೇಲೆ ಅದರಿಂದ ರೋಗವೋ ರುಜಿನವೋ ಏನು? ಹೀಗೆ ಇಂದ್ರಿಯಗಳು ಅಥವಾ ನಿಮ್ಮ ಮನಸ್ಸು ನಿರ್ಧಾರ ಮಾಡಿದ ಪ್ರತಿ, ಅಥವಾ ನಿಮ್ಮ ಮನಸ್ಸು ಆಸೆಪಟ್ಟ ಪ್ರತಿ ಸಂಗತಿಗಳನ್ನು ಬುದ್ಧಿ ಎಂಬ ಬೆಂಕಿಯಲ್ಲಿ ಸ್ವಲ್ಪ ಕಾಯಿಸಿ ಅದು ಯಾವುದು ಉಳಿಯುತ್ತೆ ಸರಿ ಅಂತ ಅನಿಸುತ್ತೆ, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಹೀಗೆ ನಮ್ಮ ಈ ಬೆಳಗಿನ ಸಮಯವನ್ನು ನಾವು ಭಗವದ್ಗೀತೆ 4ನೇ ಅಧ್ಯಾಯದ 26ನೇ ಶ್ಲೋಕ ಹೇಳೋ ಹಾಗೆ, ಇದು ಅಂತರಂಗ ಯಜ್ಞ, ಬಾಹ್ಯ ಯಜ್ಞ, ಅಂತರಂಗ ಯಜ್ಞ ಅಂತ ಎರಡು ಯಜ್ಞಗಳನ್ನು ನಾವು ನೋಡ್ತಾ ಇದ್ದು. ಅಂತರಂಗ ಯಜ್ಞ, ಈಗ ನೀವು ಬಾಹ್ಯ ಯಜ್ಞದ ಬಗ್ಗೆ ನಾನು ಬಹಳಷ್ಟು ಹೇಳಿದ್ದೀನಿ. ಹೋಮ ಹವನ ಮಾಡುವುದನ್ನು ನೀವು ನೋಡಿರ್ತೀರಿ, ಇಟ್ಟಿಗೆಗಳನ್ನಿಟ್ಟು ಸೌದೆಯನ್ನು ಸುಟ್ಟು ಅದರಲ್ಲಿ ಅನೇಕ ಪದಾರ್ಥಗಳನ್ನು ಹಾಕ್ತಾರೆ, ಕೆಲವೊಬ್ಬರು ವಸ್ತ್ರಗಳನ್ನು ಹಾಕ್ತಾರೆ, ತಿಂಡಿ ತಿನಿಸುಗಳನ್ನು ಹಾಕ್ತಾರೆ, ನಾನಾ ರೀತಿಯ ಧಾನ್ಯ ದಿನಸಿ ಧಾನ್ಯಗಳನ್ನು ಹಾಕ್ತಾರೆ. ಹೋಮ ಹವನದಲ್ಲಿ ನೋಡಿರ್ತೀರಿ ನೀವು, ಅದನ್ನು ಹವಿಸ್ಸು ಅಂತ ಕರೀತಾರೆ. ಅಂದರೆ ಆ ಯಜ್ಞಕುಂಡಕ್ಕೆ ಏನೇನು ಹಾಕ್ತಾರೆ ಅದೆಲ್ಲ ಹವಿಸ್ಸು. ನಾನು ಈ ಮುಂಚೆ ಕೂಡ ಅದನ್ನು ಹೇಳಿದ್ದೆ, ಶ್ರೋತ್ರ ದೀನಿ, ಶ್ರೋತ್ರ ಆದೀನಿ, ಇಂದ್ರಿಯಾಣಿ ಅನ್ಯೇ ಸಂಯಮ ಅಗ್ನೇಶು ಜೂಹತಿ, ಶಬ್ದ ಆದೀನ್ ವಿಷಯಾನ್ ಅನ್ಯ ಇಂದ್ರಿಯ ಅಗ್ನೇಶು ಜೂಹತಿ. ಅಂದರೆ ಒಬ್ಬ ಸಾಧಕನಲ್ಲಿರಬೇಕಾದ ವಿಶಿಷ್ಟ ಸಾಧನೆ ಕೂಡ ಒಂದು ಯಜ್ಞ. ಅಂದರೆ ಬಹುತೇಕ ಸಾಧಕರು, ಯೋಗಿಗಳು, ಸಂತರು ಇವರು ಬಹಿರಂಗ ಯಜ್ಞಕ್ಕೆ ಮಹತ್ವ ಕೊಡಲ್ಲ,
ಕೊಡಲ್ಲ ಅಂದರೆ ವಿರೋಧಿಸ್ತಾರೆ ಅಂತಲ್ಲ, ಬಟ್ ಬಹಿರಂಗ ಯಜ್ಞ ಅಂತಿಮವಾದ ಸ್ಥಿತಿಯಲ್ಲ. ಅದು ಆರಂಭದಲ್ಲಿ ಭಗವಂತನನ್ನು ಕಾಣಲಿಕ್ಕೆ, ಭಗವಂತನಿಗೆ ಅರ್ಪಿಸಲಿಕ್ಕೆ ಅದು ಒಂದು ಭಾಗ. ಅದನ್ನು ಸಂಸಾರಸ್ಥರು ಹೆಚ್ಚು ಮಾಡ್ತಾರೆ, ಸನ್ಯಾಸಿಗಳು ಮಾಡ್ತಾರೆ. ಆದರೆ ಲೋಕ ಕಲ್ಯಾಣಕ್ಕೋಸ್ಕರ ಸನ್ಯಾಸಿಗಳು ಮಾಡಿದ್ರೆ ಯಜ್ಞ ಯಾಗಾದಿಗಳನ್ನು ಸಂಸಾರಸ್ಥರು ಅವರ ಮನೆಯ ಉದ್ಧಾರಗಳಿಗೆ ಅವರು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ. ಆದರೆ ಇಲ್ಲಿ ಕೃಷ್ಣ ಹೇಳ್ತಿರೋದು ಅಂತರಂಗ ಯಜ್ಞ ಅಂದರೆ ಒಬ್ಬ ಸಾಧಕನಲ್ಲಿರಬೇಕಾದ ಯಜ್ಞ ಇದು. ಇಂದ್ರಿಯವೆಂಬ ಹವಿಸ್ಸು, ಹವಿಸ್ಸು ಅಲ್ಲೇನು, ಆ ಬಾಹ್ಯ ಯಜ್ಞದಲ್ಲಿ ಆ ಯಜ್ಞಕುಂಡದೊಳಗಡೆ ಬಟ್ಟೆ ಹಾಕ್ತಾರೆ, ದಿನಸಿಗಳಾಗ್ತಾರೆ, ಧಾನ್ಯಗಳನ್ನು ಹಾಕ್ತಾರೆ, ಅದು ಇದು ಏನೇನೋ ಹಾಕ್ತಾರೆ, ಭಗವಂತನಿಗೆ ಅರ್ಪಿಸ್ತಾರೆ. ಹಾಗೆ ಇಲ್ಲಿ ಹವಿಸ್ಸು ಅಂದರೆ ಇಂದ್ರಿಯ, ಇಂದ್ರಿಯ ಎಂಬ ಹವಿಸ್ಸನ್ನು ನಿಗ್ರಹ ಎನ್ನುವ ಬೆಂಕಿಯಲ್ಲಿ ಆಹುತಿಗೊಳಿಸುವುದು ಒಂದು ಯಜ್ಞ. ಅಂದರೆ ಇಂದ್ರಿಯ ನಿಗ್ರಹ, ನಿಗ್ರಹ ಅನ್ನೋದಿದೆಯಲ್ಲ ಅದು ಬೆಂಕಿ, ಆ ಬೆಂಕಿಯಲ್ಲಿ ಇಂದ್ರಿಯ, ಇಂದ್ರಿಯ ಅಂತಲ್ಲ ಇಂದ್ರಿಯಗಳಲ್ಲಿ ಹುಟ್ಟುವ ತುಚ್ಛ ಬಯಕೆಗಳನ್ನು ನಿಗ್ರಹ ಮಾಡಬೇಕು, ಅದು ಯಜ್ಞ. ಅಂದರೆ ಕೆಟ್ಟದ್ದನ್ನು ಕೇಳಲ್ಲ, ಕೆಟ್ಟದ್ದನ್ನು ಮಾತಾಡಲ್ಲ, ಕೆಟ್ಟದ್ದನ್ನು ನೋಡಲ್ಲ, ಈ ದೃಢ ನಿಶ್ಚಯ ಇದೆಯಲ್ಲ, ಈ ಸಂಯಮದಿಂದ ಇಂದ್ರಿಯ ಚಪಲವನ್ನು ಹೋಮ ಮಾಡ್ದಂಗೆ ಮಾಡು, ಸುಟ್ಟು ಬಿಡು ಅಂತ. ಹಾಗೆ ನಮ್ಮ ಸಂಯಮ ಎನ್ನುವ ಅಗ್ನಿಯಲ್ಲಿ ಇಂದ್ರಿಯ ಚಪಲವೆಂಬ ಹವಿಸ್ಸನ್ನು ಹೋಮಿಸಿ ಭಗವಂತನನ್ನು ಆರಾಧಿಸಬೇಕು. ಭಗವಂತ ಪ್ರಸನ್ನನಾಗಲಿ, ಅದರ ಮೂಲಕ ನನ್ನ ಸಾಧನೆಯ ಹಾದಿಯಲ್ಲಿ ಮುನ್ನಡೆಸಲಿ ಎನ್ನುವ ಅನುಸಂಧಾನ ಇಲ್ಲಿರಬೇಕು. ನೋಡಿ, ಇನ್ನೂ ಒಳ್ಳೆಯ ಸಂಗತಿಗಳನ್ನು ಯಜ್ಞಗಳಲ್ಲಿ ಹೋಮಿಸಬಹುದು. ಅಂದರೆ ಕಿವಿ ಎನ್ನುವ ಅಗ್ನಿಕುಂಡ, ಕಿವಿ ಕೂಡ ನೀವು ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ, ಕಿವಿ ಅನ್ನೋದು ಒಂದು ಅಗ್ನಿಕುಂಡ, ಅಲ್ಲಿ ಭಗವಂತನ ಗುಣಗಾನವೆಂಬ ಹವಿಸ್ಸನ್ನು ಹಾಕುವುದು. ಆ ಯಜ್ಞಕುಂಡದಲ್ಲಿ ಬಟ್ಟೆ ಬರೆಗಳು, ದಿನಸಿ ಧಾನ್ಯಗಳನ್ನು ಹಾಕ್ತೀವಿ. ಈ ಕಿವಿ ಎಂಬ ಯಜ್ಞಕುಂಡದಲ್ಲಿ ಭಗವಂತನ ಚಿಂತನೆಗಳನ್ನು ಹಾಕುವುದು. ಮೂಗು ಎನ್ನುವ ಅಗ್ನಿಕುಂಡದಲ್ಲಿ ಭಗವಂತನಿಗೆ ಅರ್ಪಿತವಾದ ತುಳಸಿ, ಗಂಧ, ಈ ರೂಪದ ಹವಿಸ್ಸನ್ನು ಹಾಕುವುದು. ಇಂದ್ರಿಯ ವಿಷಯಗಳಲ್ಲಿ ಸ್ವೀಕರಿಸುವುದು ಒಂದು ಯಜ್ಞವಾಗುತ್ತೆ. ಇಂದ್ರಿಯ ನಿಗ್ರಹದಂತೆ ಇಂದ್ರಿಯ ಗ್ರಹಣ ಕೂಡ ಒಂದು ಯಜ್ಞ. ಅಂದರೆ ಕೇಳಿಸ್ಕೊಳ್ಳೋದು, ಒಳ್ಳೆ ವಿಚಾರಗಳನ್ನು ಕೇಳಿಸ್ಕೊಳ್ಳೋದು, ಭಗವಂತನ ಚಿಂತನೆಗೆ ಪೂರಕವಾದ ವಿಷಯವನ್ನು ಗ್ರಹಣ ಮಾಡು, ಮತ್ತು ಭಗವಂತನ ವಿಷಯವಲ್ಲದವನ್ನು, ಅಲ್ಲದ ವಿಷಯಗಳನ್ನು ತ್ಯಾಗ ಮಾಡು. ಇದು ಸಾಧನೆಯ ಹಾದಿಯಲ್ಲಿ ಪ್ರಮುಖ ಹೆಜ್ಜೆ ಅಂತ ಇಲ್ಲಿಗೆ ಆ್ಯಕ್ಚುಲಿ ಕಳೆದ ತರಗತಿಯಲ್ಲಿ ನಾನು ಮುಗಿಸಿದ್ದು. ಅಂದರೆ ಇಷ್ಟೇ, ಒಳ್ಳೇದು ಕೇಳು, ಒಳ್ಳೇದು ನೋಡು, ಒಳ್ಳೇದು ಮಾತಾಡು, ನಿನ್ನ ಕಿವಿ ಒಳ್ಳೇದು ಬೀಳೋ ಥರ ನೋಡ್ಕೊ, ನಿನ್ನ ಮೂಗಿಗೆ ಒಳ್ಳೆ ಗಂಧ ಸುವಾಸನೆಗಳು, ಈಗ ತುಳಸಿ ಗಂಧ ಅಥವಾ ಒಳ್ಳೆಯ ವಿಚಾರಗಳು, ಗಂಧದ ಕಡ್ಡಿ ವಾಸನೆ, ಭಕ್ತಿ ಪ್ರಧಾನವಾದ ವಿಚಾರಗಳು, ನಿನ್ನ ಇಂದ್ರಿಯಗಳಿಗೆ ಇಷ್ಟು ಮಾಡು, ಒಳ್ಳೇದು ಕೇಳು, ಒಳ್ಳೇದು ನೋಡು, ಒಳ್ಳೇದು ಮಾತಾಡು, ಒಳ್ಳೇದು ನಿನ್ನ ಕಣ್ಣಿಗೆ ಬೀಳೋ ಥರ ಮಾಡ್ಕೊ, ಅಕಸ್ಮಾತ್ ಬಿದ್ದರೂ ಅದನ್ನು ಕೆಟ್ಟದ್ದು ಬಿದ್ದರೂ ಫಿಲ್ಟರ್ ಮಾಡು, ಯಾವುದು ಬೇಕು ಯಾವುದು ಬೇಡ. ಈ ಇಂದ್ರಿಯ ನಿಗ್ರಹ, ನಿಗ್ರಹ ಅನ್ನೋದೇ ಅಲ್ಲಿ ಬೆಂಕಿ. ಇಂದ್ರಿಯಗಳಲ್ಲಿ ಹುಟ್ಟುವ ಆಸೆ, ತುಚ್ಛ ಬಯಕೆಗಳಿದ್ದಾವಲ್ಲ ಅದೇ ಪದಾರ್ಥಗಳು. ಆ ಪದಾರ್ಥವನ್ನು ನಿಗ್ರಹ ಅನ್ನೋ ಬೆಂಕಿ ಒಳಗಡೆ ಹಾಕಿ ಹೋಮಿಸಿ ಬಿಡಬೇಕು, ಸುಟ್ಟು ಬಿಡಬೇಕು ಅಂತ. ಆದಾಗ ಮಾತ್ರ ಅದು ಅಂತರಂಗ ಯಜ್ಞ. ಬಹಿರಂಗವಾಗಿ ನಾವು ಸೌದೆ ಎಷ್ಟೊಂದು ಸೌದೆ ತಂದು ದೊಡ್ಡದಾಗಿ ಹೋಮಕುಂಡವನ್ನು ಮಾಡಿ ನೂರಾರು ಜನರನ್ನು ಕರೆಸಿ ನಾನು ದೊಡ್ಡ ಯಜ್ಞ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ ಅಂತ. ಅಂದರೆ ನಿಮ್ಮ ಅಂತರಂಗದಲ್ಲಿ ಈ ಯಜ್ಞವಾಗದ ಹೊರತು ಬಹಿರಂಗ ಯಜ್ಞಕ್ಕೆ ಯಾವ ಅರ್ಥವೂ ಇಲ್ಲ ಅಂತ. ಯಾಕಂದರೆ ಭಗವಂತ ಹೊರಗಲ್ಲ, ಒಳಗೆ ನೋಡ್ತಾನೆ. ಹೊರಗಿನ ವೇಷವಲ್ಲ, ನೀವು ಹಾಕಿರೋ ಹೂ ಅಲ್ಲ, ಅಥವಾ ನೀವು ತೊಟ್ಟಿರೋ ಬಟ್ಟೆ ಅಲ್ಲ, ಇದೇನೂ ಅಲ್ಲ. ಕೇವಲ ನಿಮ್ಮ ಮನಸ್ಸು ಖಾಲಿ ಇರಬೇಕು, ನಿಮ್ಮ ಹೃದಯ ಖಾಲಿ ಇರಬೇಕು. ಅಲ್ಲಿ ದ್ವೇಷ, ಅಸೂಹೆ, ಅತೃಪ್ತಿ, ಅತಿಯಾಸೆ, ಅಜ್ಞಾನ ಇವೆಲ್ಲವೂ ತುಂಬಿಕೊಂಡಿದ್ದರೆ ನಿಮ್ಮ ಯಾವ ಪೂಜೆಗಳೂ ಕೂಡ ಸಫಲವಾಗುವುದಿಲ್ಲ ಅಂತ. ಇನ್ನೂ ಮುಂದುವರೆದು ಕೃಷ್ಣ ಹೇಳ್ತಾನೆ, ಸರ್ವಾಣಿ ಇಂದ್ರಿಯ ಕರ್ಮಾಣಿ
ಪ್ರಾಣ ಕರ್ಮಾಣಿ ಚ ಅಪರೇ ಆತ್ಮ ಸಂಯಮ ಯೋಗ ಅಗ್ನೌ ಜುಹತಿ ಜ್ಞಾನ ದೀಪಿತೇ. ಅಂದರೆ ನಮ್ಮ ದೇಹದಲ್ಲಿ ಜ್ಞಾನೇಂದ್ರಿಯ ಹಾಗೂ ಕರ್ಮೇಂದ್ರಿಯ ನಿರಂತರ ಕ್ರಿಯೆ ನಡೀತಾ ಇದೆ, ಹೌದಲ್ಲ? ಅಂದರೆ ಸೆನ್ಸ್ ಆಫ್ ಆರ್ಗನ್ಸ್, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂದರೆ ನಿರಂತರ ಪ್ರಕ್ರಿಯೆ. ಇದಲ್ಲದೆ ಪ್ರಾಣಶಕ್ತಿಯಿಂದ ಆಗುವ ಕ್ರಿಯೆಗಳು ಅನೇಕ. ಈಗ ಪ್ರಾಣಶಕ್ತಿಯಿಂದ ಆಗ್ತಿರೋದೇನು? ಉದಾಹರಣೆಗೆ ಉಸಿರಾಟ ಆಡೋದು, ಸಂತಾನ ಶಕ್ತಿ, ಸಂತೋಷ. ಮತ್ತು ಪ್ರಾಣಶಕ್ತಿಯಿಂದ ಆಗುವ ಕ್ರಿಯೆಯನ್ನು ದುಃಖವಾದಾಗ ಕಣ್ಣೀರು ಬರೋದು. ಇದು ನಮ್ಮ ಇದೇನು ನಮಗೆ ಗೊತ್ತಿದ್ದು ನಾವು ಕ್ರಿಯೇಟ್ ಮಾಡಿಕೊಂಡು ಮಾಡ್ತಿರೋದಾ? ಇಲ್ಲ, ಅದು ನಮ್ಮ ಕಂಟ್ರೋಲಲ್ಲಿಲ್ಲ. ಅಂದರೆ ಮನೋನಿಗ್ರಹ ಎನ್ನುವ ಅಗ್ನಿಯಲ್ಲಿ ಈ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮತ್ತು ಪ್ರಾಣಶಕ್ತಿಯಿಂದ ಆಗುವ ಕ್ರಿಯೆಯನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವುದು ಒಂದು ಯಜ್ಞ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಈ ಎರಡನ್ನೂ ನಮ್ಮ ಹಿಡಿತಕ್ಕೆ ತಗೊಳ್ಳೋದು ಇದೆಯಲ್ಲ. ಮತ್ತು ಪ್ರಾಣಶಕ್ತಿ, ಈಗ ಉಸಿರಾಟವನ್ನು ಆಡೋದು, ಸಂತೋಷವಾಗುವುದು, ದುಃಖವಾದ ಕಣ್ಣೀರು ಬರೋದು, ಇದು ನಮಗೆ ಅರಿವಿಲ್ದಂಗೆ ಆಗ್ತಿದೆಯಲ್ಲ. ನಮ್ಮ ಅರಿವಿಗೆ ಬಂದಾಗ ಅದು ಯಜ್ಞ. ಸುಮ್ಮನೆ ಹತ್ತು ಬಿಡೋದು ಇಲ್ಲ, ಅಳಬೇಕೋ ಬೇಡವೋ, ಅಥವಾ ಅಳು ಇದಕ್ಕೆ ಪರಿಹಾರನ, ಒಂದು ಅಳಬೇಕು ಅಂತ ಅನಿಸಿದಾಗ ಅದನ್ನು ತಡೆ ಹಿಡಿಯೋದು ಒಂದು ಯಜ್ಞ. ನಗಬೇಕು ಅಂತ ಅನಿಸಿದಾಗ, ಅಂದರೆ ಯಾರೋ ಬಿದ್ದಿದ್ದಾರೆ, ಯಾರೋ ಕೆಟ್ಟಿದ್ದಾರೆ, ಯಾರೋ ಬದುಕಲ್ಲಿ ಹಾಳಾಗಿದ್ದಾರೆ, ಅವ್ರನ್ನ ನೋಡಿ ನಸು ನಗು ನಗಬೇಕು ಅಂತ ಕೆಲವೊಮ್ಮೆ ಅನಿಸ್ಬಿಡುತ್ತೋ ಏನೋ. ಆಗ ಆ ಆಡಿಕೊಂಡು ನಗುವ ಆ ನಗು ಹೊರಗಡೆ ಬರ್ತೀನಿ ಅನ್ನುತ್ತೆ. ಇಲ್ಲ, ಅದು ಒಳ್ಳೆಯದಲ್ಲ, ನಗಬಾರ್ದು, ಬಿದ್ದವರನ್ನು ಆಡ್ಕೊಂಡು ನಗಬಾರ್ದು. ಹಂಗೆ ಆ ನಗುವನ್ನು ನಿಯಂತ್ರಿಸೋದಿದೆಯಲ್ಲ, ಅದು ಯಜ್ಞವೇ. ಅಂದರೆ ನಮ್ಮ ಉಸಿರಾಟ, ಈಗ ಧ್ಯಾನಕ್ಕೆ ಕೂತಾಗ ಉಸಿರಾಟವನ್ನು ದೀರ್ಘವಾಗಿ ಉಸಿರಾಟ ತಗೊಳ್ಳೋದು, ಅಥವಾ ಉಸಿರನ್ನು ದೀರ್ಘವಾಗಿ ತಗೊಳ್ಳೋದು, ಸ್ವಲ್ಪ ಹೊತ್ತು ನಿಲ್ಲಿಸೋದು, ಮತ್ತು ಆನಂತರ ದೀರ್ಘವಾಗಿ ಅದನ್ನು ಬಿಡೋದು. ಅಂದರೆ ಉಚ್ಛ್ವಾಸ ನಿಶ್ವಾಸಗಳನ್ನು ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದು ಒಂದು ಯಜ್ಞ ಅಂತ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕೃಷ್ಣ ಹೇಳಿದ್ದಾನೆ ಅಂದರೆ, ನೀವು ಉಸಿರಾಟ ಆಡೋದು, ನಿಮ್ಮ ಸಂತೋಷ, ನಿಮ್ಮ ಕಣ್ಣೀರು, ನಿಮ್ಮ ಸಂತಾನ ಶಕ್ತಿ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಇವುಗಳನ್ನೆಲ್ಲ ನಿಮ್ಮ ಹಿಡಿತಕ್ಕೆ ತಗೊಂಡ್ರೆ ಅದಕ್ಕಿಂತ ದೊಡ್ಡ ಯಜ್ಞ ಇನ್ನೊಂದಿಲ್ಲ. ಇದು ಇವುಗಳಿಂದಲೇ ತಾನೇ ನಮಗೆ ಎಷ್ಟೊಂದು ದುಃಖ ಆಗ್ತಿರೋದು. ಇಲ್ಲ, ನಮ್ಮ ಪಂಚೇಂದ್ರಿಯಗಳಿಂದ, ಅರ್ಥಾತ್ ಕರ್ಮೇಂದ್ರಿಯಗಳಿಂದ, ಜ್ಞಾನೇಂದ್ರಿಯಗಳಿಂದ ನಮಗೆ ಹೊಡೆತ. ಇಲ್ಲ, ನಮ್ಮ ಸಂತೋಷ, ನಗಬಾರ ಟೈಮಲ್ಲಿ ನಕ್ಕಿರ್ತೀವಿ, ಅಳಬಾರ ಟೈಮಲ್ಲಿ ಹತ್ತಿರ್ತೀವಿ, ನಾನಾ ರೀತಿಯಲ್ಲಿ ನಾವು ನಿರ್ಧಾರ ತಗೊಂಡ್ಬಿಟ್ಟಿರ್ತೀವಿ. ಇದು ಯಾವುದೂ ಆಗಬಾರದು. ಇವೆಲ್ಲವನ್ನು ಅತ್ಯಂತ ಅರಿವಿನಿಂದ ನಿಭಾಯಿಸಬೇಕು. ಅಂದರೆ ಇದು ಹಠಕ್ಕೋಸ್ಕರ ಅಲ್ಲ, ಯಜ್ಞರೂಪವಾಗಿ ಭಗವಂತನ ಪೂಜಾರೂಪವಾಗಿ ಆಗಬೇಕಾಗಿರೋದು. ಭಗವಂತನ ಅರಿವಿನಿಂದ ಬೆಳಗುವ ಆತ್ಮ ಸಂಯಮ. ಅರಿವಿದ್ರೆ ಅದು ಆತ್ಮ ಸಂಯಮ. ಭಗವಂತನ ಅರಿವಿಗೋಸ್ಕರ ಮಾಡಿದ ಯಜ್ಞ ಆತ್ಮ ಸಂಯಮ. ಭಗವಂತನ ಅರಿವಿನೆಡೆಗೆ ಕೊಂಡೊಯ್ಯುವ ಜ್ಞಾನಪೂರ್ವಕ ಸಂಯಮ. ಇದು ಆವೇಶ ಅಲ್ಲ, ಓ ಗುರುಗಳು ಹೇಳ್ಬಿಟ್ಟಿದ್ದಾರೆ ನಾನು ಮಾಡಬೇಕು ಅದು. ಇದು ಆವೇಶದಿಂದ ಮಾಡುವಂಥದ್ದಲ್ಲ, ಸಮಾಧಾನವಾಗಿ. ಇದಕ್ಕೊಂದು ರೂಪಾಯಿ ಖರ್ಚು ಬೇಡ, ಯಾವ ಸಂಬಂಧಿಕರನ್ನು ನೀವು ಕರಿಬೇಕಾಗಿಲ್ಲ. ಇವನ್ನೆಲ್ಲ ಅಳವಡಿಸ್ಕೊಳ್ಳಿ, ಸಂಬಂಧಿಕರೇನು, ಜಗತ್ತೇ ನಿಮ್ಮ ಹಿಂದೆ ಬರುತ್ತೆ. ಸಂಯಮ, ತಾಳ್ಮೆ ಇವುಗಳನ್ನು ಅಳವಡಿಸ್ಕೊಂಡು ಬಿಟ್ಟರೆ ಭಗವಂತ ತೃಪ್ತನಾಗಿ ಹೋಗುತ್ತಾನೆ. ನಮ್ಮ ಪಂಚೇಂದ್ರಿಯಗಳು, ನಮ್ಮ ಕರ್ಮೇಂದ್ರಿಯಗಳು, ನಮ್ಮ ಸಂತೋಷ, ದುಃಖ, ಅಳು, ಕಣ್ಣೀರು, ನಗು, ಏನು ನಮಗೆ ಶಕ್ತಿ ಇದೆ, ತೋಳ್ಬಲ ಇದೆ, ನಾವೇನು ಬೇಕಾದರೂ ಮಾಡಿದೆ, ಇವೆಲ್ಲವನ್ನು ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ. ಇವೆಲ್ಲವನ್ನೂ ಕೂಡ ನೀವು ಅತ್ಯಂತ ಅರಿವಿನಿಂದ ನಿಭಾಯಿಸಿ. ಹಠಕ್ಕೋಸ್ಕರ ಅಲ್ಲ, ಇದೊಂದು ಪೂಜಾರೂಪ. ಭಗವಂತನಿಗೆ ನಾವು ಅರಿವಿನಿಂದ ಬೆಳಗುವ ಆತ್ಮ ಸಂಯಮ. ಅರಿವಿನಿಂದ ಅಂದರೆ ಅರಿವಿಗಿಂತ ಬೆಳಕಿಲ್ಲ. ನಮ್ಮ ಹೊರಗಿನ ದೀಪಗಳು ಅದು ಒಳಗಿನ ಅರಿವಿನ ಮುಂದೆ ಕಡಿಮೆ. ಅರಿವಿರಬೇಕು. ಅರಿವಿನಿಂದ ಮಾಡುವ ಯಜ್ಞ ಆತ್ಮಯಜ್ಞ, ಅಥವಾ ಅರಿವಿನಿಂದ ಮಾಡುವ ಯಜ್ಞ
ಆತ್ಮ ಸಂಯಮದ ಯಜ್ಞ, ಅದು ಭಗವಂತನಿಗೆ ಪೂಜಾರೂಪವಾಗಿ ಮಾಡ್ತಕ್ಕಂಥದ್ದು. ಯಾರೋ ಬಂದು ನಿಮ್ಮನ್ನು ನಂಬಲಿಲ್ಲ, ಯಾರೋ ಬಂದು ನಿಮ್ಮನ್ನು ಏ ನೀನು ಸುಮ್ಮನೆ ಕ್ಲಾಸ್ಗೆ ಹೋಗ್ತೀಯ, ಅಲ್ಲೇನು ಕಲಿಸ್ತಾರೆ, ಅದೆಲ್ಲ ನಾನು ನೋಡದೇ ಇರೋದಾ, ಆವಾಗ ನಿಮಗೆ ಕೋಪ ಬರ್ಬೋದು, ಅಯ್ಯೋ ಇದೇನು ಹಿಂಗಂದ್ಬಿಟ್ರಲ್ಲ ಅಂತ. ಹಾಗೇನು ಮಾಡಬೇಕು, ಪಾಪ ಅವ್ರಿಗೆ ಗೊತ್ತಿದ್ರೆ ಹಂಗೆ ಮಾತಾಡ್ತಿರ್ಲಿಲ್ಲ, ಅವ್ರು ಏನಕ್ಕೆ ಬಂದಿದ್ರು ಅದನ್ನು ಮಾತಾಡ ಬೇಗ ಅವ್ರನ್ನ ಸಾಗಾಕ್ಬಿಡ್ಬೇಕು, ಒಂದೋ ಅವ್ರನ್ನ ಕಳಿಸ್ಬೇಕು, ಇಲ್ಲ ಇಲ್ಲಾಂದ್ರೆ ನಮ್ಮ ಆತ್ಮವಿಶ್ವಾಸ ಕಡಿಮೆ ಆಗ್ಬಿಡುತ್ತೆ. ಇರ್ತಾರೆ ನೀವೆಂಥ ಶ್ರೇಷ್ಠವಾದ ಕಾರ್ಯದಲ್ಲಿ ತೊಡಗಿದ್ರು, ಏ ಅದೇ ಅದರಿಂದ ಏನು ಬೇರೆ ಅದೆಲ್ಲ ನಾನು ನೋಡ್ದಿದ್ದ ಅಂತಾರೆ. ಆಗ ಇದೇನು ನಾನು ಏನು ಮಾಡಿದ್ರು ನನ್ನ ಸುತ್ತಮುತ್ತವ್ರು ಹಿಂಗಂತಾರಲ್ಲ, ಬೇಜಾರು ಮಾಡ್ಕೊಳ್ಬಾರ್ದು. ಯಾಕಂದರೆ ಈ ಜ್ಞಾನದ ಅಥವಾ ಈ ಶ್ರೇಷ್ಠ ದೈವ ಚಿಂತನೆಗಳ ಸಂಪರ್ಕಕ್ಕೆ ಬರಲಿಕ್ಕೊಂದು ಯೋಗ ಬೇಕು ಅಂತ. ನೀವು ಆ ಯೋಗವನ್ನು ಎಲ್ಲರಲ್ಲೂ ಗಮನಿಸಿದ್ರೆ ಇಲ್ಲ, ಪಾಪಾತ್ಮಗಳಾಗಿರ್ತವೆ ಅವರು, ತಮ್ಮ ಸಂಸಾರದ ಅಥವಾ ತಮ್ಮ ದಿನನಿತ್ಯದ ದುಡಿಮೆಯಲ್ಲಿ ಎಷ್ಟು ಬ್ಯುಸಿ ಆಗಿರ್ತಾರೆ ಅಂದರೆ ಅದು ಅಂತಿಮವಲ್ಲ ಅನ್ನೋದು ಅವರು ಮರೆತೇ ಬಿಟ್ಟಿರ್ತಾರೆ. ಕಡೆಗೊಂದು ದಿನ ನೀನವತ್ತು ಏನೋ ತರಗತಿ ಅಂತ ಕೇಳ್ತಿದ್ದಲ್ಲ, ಅಲ್ಲೇನೋ ನೆಮ್ಮದಿ ಸಿಗುತ್ತಂತ, ಹೌದಾ, ನಾನು ಬರ್ತೇನೆ ಅಂತ. ಅಂದರೆ ಆ ದಿನ ಬರಲಿಕ್ಕೆ ಬಹುಶಃ ಇನ್ನೊಂದು ವರ್ಷ ಬೇಕಾಗ್ಬೋದು, ಬಹುಶಃ ಇನ್ನೊಂದಷ್ಟು ವರ್ಷಾನುಗಟ್ಟಲೆ ಬೇಕಾಗ್ಬೋದು, ನಾನು ಹೇಳಿದ ಮುಂದಿನ ಜನ್ಮಕ್ಕೂ ಆಗ್ಬೋದು. ಅಂದರೆ ಈ ವಿಚಾರಗಳ ಕಡೆ ಮನಸ್ಸು ತಿರುಗಲಿಕ್ಕೆ ಆ ಲೋಕದ ಜಂಜಾಟಗಳನ್ನೆಲ್ಲ ಮುಗಿಸಿಕೊಂಡಿರಬೇಕು ಆ ಆತ್ಮ, ಅಥವಾ ಅದ್ರ ಪಾಡಿಗೆ ಅದು ನಡೀತಾ ಇರಲಿ, ಈ ಸೈಡಲ್ಲಿ ನನ್ನ ಆತ್ಮಕ್ಕೇನಾದರೂ ಬೆಳಕನ್ನು ಕೊಟ್ಕೊಳ್ಬೋದಾ ಅಂತ ಯೋಚನೆ ಮಾಡಿದ್ರು ಅದು ಚಂದ. ಆದರೆ ಬದುಕಿನ 70-80 ವರ್ಷ ಬರೀ ಸೊಸೆ ಹಂಗೆ, ಮಗ ಹಿಂಗೆ, ಪಕ್ಕದ ಮನೆಯವ್ರು ಹಿಂಗೆ, ನನ್ನ ತಂಗಿ ಹಿಂಗೆ, ಅಕ್ಕ ಹಿಂಗೆ, ಹೀಗೆ ಆಡಿಕೊಂಡು ಬಂದು ಕಡೆಯಲ್ಲಿ ಅನಿಸುತ್ತೆ ಎಲ್ಲ ಚೆನ್ನಾಗಿದ್ದಾರೆ, ನಾನು ಯಾಕೆ ದೂಷಿಸ್ತಾ ಹೀಗಾಗಿಬಿಟ್ಟೆ, ಇಲ್ಲ ನಾನು ನನಗೋಸ್ಕರ ಏನಾದರೂ ಮಾಡ್ಕೊಳ್ಬೇಕು ಅಂತ. ಆಯಿತು, ಮಗನಿಗೋಸ್ಕರ ಮಾಡಿದ್ದಾಯಿತು, ಸೊಸೆಗೋಸ್ಕರ ಮಾಡಿದ್ದಾಯಿತು, ಗಂಡನಿಗೋಸ್ಕರ ಮಾಡಿದ್ದಾಯಿತು, ಎಲ್ಲ ಆಯಿತು, ಎಲ್ಲ ಉಪಕಾರ ತಗೊಂಡ್ರು, ಯಾಕೋ ಅವರವ್ರವ್ರವ್ರವ್ರವ್ರವ್ರೀಗ ಒಂಟಿಯಾಗಿ ಯಾರೂ ನನ್ನನ್ನು ಗಮನಿಸ್ತಾ ಇಲ್ಲ, ಹಾಗಂತ ನಾನು ಮಾಡಿದ್ದು ವ್ಯರ್ಥವ? ಖಂಡಿತ ಇಲ್ಲ. ಒಂದು, ಅದು ನಿಮ್ಮ ಕರ್ತವ್ಯ. ಎರಡು, ನೀವು ನೀಡಿದ್ದೀರಿ, ಅದು ಎಂದೂ ವ್ಯರ್ಥವಾಗಲ್ಲ, ಅದು ಯಾವುದೋ ರೂಪದಲ್ಲಿ ನಿಮ್ಗೆ ವಾಪಸ್ ಬರುತ್ತೆ. ಆಯ್ತಪ್ಪ, ಜೀವನ ಪೂರ್ತಿ ಅವರಿವರು ಅಯ್ಯೋ ಅವ್ರು ಚೆನ್ನಾಗಿರ್ಬೇಕು ಇವ್ರು ಚೆನ್ನಾಗಿರ್ಬೇಕು ಅಂತ ಮಾಡಿದೆ, ನನಗೇಂತ ನಾನೇನು ಮಾಡಿಕೊಳ್ಳಿಲ್ವಲ್ಲ. ಇವತ್ತು ನಾನು ಎಷ್ಟೋ ಜನ ನೋಡಿದ್ದೀನಿ ವಯಸ್ಸಾದವ್ರನ್ನ, ಅಳ್ತಾರೆ, ಅಯ್ಯೋ ನನ್ನ ಜೀವನ ಪೂರ್ತಿ ಅವ್ರಿಗೋಸ್ಕರ ದುಡಿದೆ, ಅವ್ರು ಚೆನ್ನಾಗಿರಲಿ, ಮಗ ಚೆನ್ನಾಗಿರಲಿ, ಮುಂದೆ ಸೊಸೆ ಬರ್ತಾಳೆ ಅವಳು ಬದುಕು ಚೆನ್ನಾಗಿರಲಿ, ಅಯ್ಯೋ ನನ್ನ ಗಂಡ ಕುಡುಕ ಅವನನ್ನು ಸರಿ ಮಾಡಿ ಅವನಿಗೊಂದು ಸಾಲ ಮಾಡಿ ಅಂಗಡಿ ಇಟ್ಕೊಟ್ಟು ಏನೇನೋ ಮಾಡಿದೆ, ನಮ್ಮ ಅಕ್ಕ ತಂಗಿದಿರಿಗೆ ಇಷ್ಟೊಂದು ಮಾಡಿದೆ, ಇವತ್ತು ವಯಸ್ಸಾಯಿತು ಯಾರೂ ನನ್ನನ್ನು ಗಮನಿಸ್ತಾ ಇಲ್ಲ. ನನಗೆ ಹಾಗನ್ಸುತ್ತೆ ನೋಡಿ, ನಿಮ್ಮ ಜೀವನದ ಒಂದು ಹಂತದವರೆಗೂ ಕೂಡ ನನಗೋಸ್ಕರ ನಾನೇನೋ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಅನ್ನಿಸ್ಲೇ ಇಲ್ವಲ್ಲ. ಏನು ನನಗೋಸ್ಕರ ಮಾಡ್ಕೊಳ್ಳೋದು ಅಂದರೆ ಏನು, ಅವ್ರಿಗೆ ಕೊಡ್ತಿರೋದನ್ನೆಲ್ಲ ನಿನ್ನ ಬ್ಯಾಂಕ್ ಅಕೌಂಟ್ಗೆ ಇಟ್ಕೋ ಅಂತೂ ಅಲ್ಲ, ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ, ನಾನು ನನ್ನ ಕೈ ಆಡ್ತಾ ಇದ್ದೆ, ನಾನು ಅವ್ರಿಗೆಲ್ಲ ಉಪಕಾರ ಮಾಡ್ತಾ ಇದ್ದೀನಿ, ಆದರೆ ಮುಂದೊಂದು ದಿನ ನನ್ನ ಕೈ ನಿಂತು ಹೋಗುತ್ತೆ, ಅವತ್ತು ಇವರೆಲ್ಲ ನನಗೆ ಉಪಕಾರ ಮಾಡಲಿ ಅಂತ ನೀನು ಅಂದುಕೊಂಡು ಮಾಡ್ದಲ್ಲವ್ವ, ಅದೇ ಅಜ್ಞಾನವನ್ನು ನೀನು ಅವತ್ತು ತೊರೆದು ಈ ಉಪಕಾರವನ್ನು ಮಾಡಿದರೆ ಇವತ್ತು ನಿನಗೆ ದುಃಖ ಇಲ್ಲ, ನೀನು ಮಾಡಿದ್ದೀಯಾ, ಇವತ್ತು ಕಣ್ಣೀರು ಹಾಕ್ತಾ ಇದ್ದೀಯಾ, ಮತ್ತು ನೀನು ಮಾಡಿದ್ದಕ್ಕೆ ಏನೂ ಅರ್ಥ ಇಲ್ಲ. ಇಲ್ಲಿ ಒಮ್ಮೆ ಯೋಚನೆ ಮಾಡು, ನೀನು ಮಾಡಿದೆ ಅದು ನಿನ್ನ ಕರ್ತವ್ಯ ಆಗಿತ್ತು, ಅವತ್ತು ನಿನ್ನ ಕೈ ಆಡ್ತಾ ಇತ್ತು, ನೀನು ಮಾಡಿದೆ, ಈಗ ನೀನು ನಿನಗೋಸ್ಕರ ಏನಾದರೂ ಮಾಡ್ಕೋ ಅಂತ, ನಿನಗೋಸ್ಕರ ಏನಾದರೂ ಮಾಡ್ಕೋ. ಹಂಗಂದ್ರೆ ಏನು, ಇನ್ನೂ ದುಡಿ, ಇನ್ನೂ ಸಂಬಳ ತಗೋ? ಅಲ್ಲ, ಆಯಿತು, ಅದೇಗೋ ನಡೆಯುತ್ತೆ. ಜ್ಞಾನದ ಕಡೆ ಗಮನ ಕೊಡು, ನಾನು ಯಾರು, ನಾನಿಲ್ಲಿ ಏನಕ್ಕೆ ಬಂದಿದ್ದೀನಿ, ನನ್ನ ಕರ್ತವ್ಯ ಏನು, ನಾನು ಒಬ್ಬರಿಗೆ ಉಪಕಾರವನ್ನು ಮಾಡಿ ಆದಮೇಲೂ ನನ್ನ ಬುದ್ಧಿ ನನ್ನ ಮನಸ್ಸು ಹೇಗೆ ಯೋಚಿಸಬೇಕು, ನಾನು ಮಾಡಲಿಲ್ಲ, ಯಾವುದೋ ಋಣ ಇತ್ತು ತೀರಿಸ್ದೆ ಅಷ್ಟೇ. ನೀನು ಮಾಡಿದ್ದೀನಿ ಅಂತ ಎಲ್ಲಿವರೆಗೂ ಅಂದ್ಕೊಳ್ತೀಯೋ ನಿನಗೆ ದುಃಖ ಇಲ್ಲಪ್ಪ, ಅವರು ಹಿಂದಿನ ಜನ್ಮದಲ್ಲಿ ನನಗೇನು ಉಪಕಾರ ಮಾಡಿದ್ರು, ಈಗ ನಾನು ಅವರಿಗೆ ಮಾಡಿದ್ದೀನಿ ಅಂತ ಅಂದುಕೊಂಡ್ರೆ ಮುಗಿದೋಯ್ತದು ಅಷ್ಟು ಸುಲಭನ? ಇಲ್ಲ, ಈಕೆ ಮಾಡಿದ್ದೇ
ನಾನು ಇವತ್ತು ಅವ್ರಿಗೆಲ್ಲ ಉಪಕಾರ ಮಾಡೋಣ, ನಾಳೆ ದಿನ ಇವರೆಲ್ಲ ನನ್ನ ಜೊತೆ ಹಿಂಗೆ ಇರ್ತಾರೆ ಅಂತ ಇಲ್ಲ ಉಪಕಾರ ತಗೊಂಡವ್ರು ಬದಲು ಆಗಿಬಿಟ್ರಲ್ಲ. ಹಿಂಗಾಗುತ್ತೆ ಬದುಕಲ್ಲಿ. ಹಾಗಾಗಿ ನಾನು ಹೇಳೋದೇನು, ಉಪಕಾರವನ್ನು ಮಾಡಿ ನಿಲ್ಲಿಸಬೇಡಿ, ಅದು ಭಗವಂತನ ಪೂಜೆಗೆ ಸಮಾನ. ಅಲ್ಲಿ ಉಪಕಾರ ಮಾಡೋ ಸಮಯದಲ್ಲಿ ನಾಳೆ ದಿನ ಇವರು ಹೀಗೆ ಇರ್ತಾರೆ, ಉಪಕಾರ ತೆಗೆದುಕೊಳ್ಳೋ ಸಮಯದಲ್ಲಿ ನಿಮಗೆ ಹೇಗೆ ತಗ್ಗಿ ಬಗ್ಗಿ, ಅಯ್ಯೋ ನೀನು ದೇವರು, ನೀನಿಲ್ಲ ಅಂದರೆ ನಮ್ಮ ಬದುಕು ಮುಗಿದು ಹೋಗ್ತಿತ್ತು ಅಂತ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಲ್ವಾ. ಉಪಕಾರ ತಗೊಳ್ಳೋ ಸಮಯದಲ್ಲಿ ನಿಮ್ಮ ಹತ್ರ ಹೇಗೆ ವರ್ತಿಸ್ತಾರೋ, ತಗೊಂಡು ಒಂದು ವರ್ಷಾನುಗಟ್ಟಲೆ ಆದಮೇಲೆ ನಿಮ್ಮ ಜೊತೆ ಹಾಗೇ ಇರ್ತಾರ ಗೊತ್ತಿಲ್ಲ. ಅವ್ರು ಹೇಗಾದರೂ ಇರಲಿ, ನಿಮಗದು ಬೇಡ. ನೀವು ಮಾಡಿದ್ರಿ ಅಷ್ಟೇ, ನೀವು ಕೊಟ್ರಿ ಅದು ಅವನ ಲೆಕ್ಕದಲ್ಲಿ ಇಲ್ಲದೆ ಇರ್ಬೋದು, ಭಗವಂತನ ಲೆಕ್ಕದಲ್ಲಿದೆ. ಹಾಗಾಗಿ ನಾವು ಇಲ್ಲಿ ನಮ್ಮ ಆಲೋಚನಾ ಕ್ರಮ ಅದನ್ನೇ ಹೇಳ್ತಿರೋದು. ನಮ್ಮ ಆಲೋಚನೆಗಳು, ನಮ್ಮ ಇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ನಮ್ಮ ನಗು, ಅಳು, ಇವೆಲ್ಲವನ್ನು ಹಿಡಿತದಲ್ಲಿಟ್ಟುಕೊಳ್ಳೋದೇ ಒಂದು ಯಜ್ಞ. ಇದು ಹಠಕ್ಕೋಸ್ಕರ ಅಲ್ಲ, ಇದು ಭಗವಂತನ ಪೂಜಾರೂಪವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಹೀಗೆ ಯಜ್ಞಗಳ ವೈವಿಧ್ಯವನ್ನು ಹೇಳ್ತಾ ಮುಂದುವರೆದ ಕೃಷ್ಣ ಯಜ್ಞದ ಒಂದು ಪಟ್ಟಿಯನ್ನು ನಮ್ಮ ಮುಂದೆ ಇಡ್ತಾನೆ. ಅದು ಏನು ಪಟ್ಟಿ ಅಂತ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇನ್ನು ಮುಂದೆ ಇನ್ನೂ ಅದ್ಭುತವಾಗಿದೆ. ಇಲ್ಲಿ ತುಂಬ ಜೀವನ ಪಾಠ ಬರ್ತಕ್ಕಂಥದ್ದು 28ನೇ ಶ್ಲೋಕದಿಂದ ಅಥವಾ ಇಲ್ಲಿಂದ ಯಜ್ಞಗಳು ಹೇಗೆ ಹೇಗಿರ್ತವೆ, ಹೇಗೆ ಹೇಗೆ ಮಾಡಬೇಕು, ಅಲ್ಲಿ ಧನದಾನ ಮಾಡೋದು, ಅನ್ನದಾನ ಮಾಡೋದು, ಕನ್ಯಾದಾನ ಕೂಡ, ಭೂದಾನ, ಯೋಗ್ಯವಾದವನಿಗೆ ಯೋಗ್ಯ ಕಾಲದಲ್ಲಿ ಯೋಗ್ಯವಾದನ್ನು ನೀಡುವುದು, ಅವರೊಳಗಿರುವ ಭಗವಂತನು ಪ್ರೀತನಾಗಲಿ ಎಂದು ಕೊಡುವುದು ದ್ರವ್ಯ ಯಜ್ಞ. ನಾವು ಒಬ್ಬ ಹಸ್ಕೊಂಡು ಬಂದಿದ್ದಾನೆ, ಅವನಿಗೆ ಏ ನೋಡಪ್ಪ ಮನೆಯಲ್ಲಿ ಇಲ್ಲ ಕಣೆಯ ಅನ್ನ ಹೋಗಯ್ಯ ಅಂತ ಕಳಿಸಿ, ಅಲ್ಲೆಲ್ಲೋ ಹೊಟ್ಟೆ ತುಂಬಿ ಮಲಗಿರ್ತಾನೆ. ಆವಾಗ ಏ ಬಾರಪ್ಪ ಅನ್ನ ಇದೆ. ಏ ನನಗೆ ಹೊಟ್ಟೆ ತುಂಬ್ದಮ್ಮ, ಯಾರೋ ಕೊಟ್ಟರು, ಈಗ ಬೇಡ ಅಂದರೆ ನೋಡಿ ಮುಂದೆ ಬರ್ತಕ್ಕಂಥ ವಿಚಾರ ಹೇಗಿದೆ. ಅಗ್ನಿಮುಖೇನ ಆರಾಧನೆ ಮಾಡ್ತಾರೆ ಭಗವಂತನನ್ನು, ಹೌದಲ್ಲ? ಅಲ್ಲಿ ಅನೇಕ ದಾನಗಳನ್ನು ಮಾಡ್ತಾರೆ. ದಾನ ಅಂದರೆ ಹೇಗಿರಬೇಕು? ಯೋಗ್ಯನಾದವನಿಗೆ ಯೋಗ್ಯ ಕಾಲದಲ್ಲಿ ಯೋಗ್ಯವಾದದ್ದನ್ನು ಅವರೊಳಗಿರುವ ಭಗವಂತ ಪ್ರೀತನಾಗಲಿ ಅಂತ ಕೊಡುವುದೇ ದಾನ. ಅಂದರೆ ನನಗೆ ಶ್ರೀನಿವಾಸ ಕಾಣ್ತಾ ಇಲ್ಲ, ನನಗೆ ವೀಣಾ ಅಮ್ಮ ಕಾಣ್ತಿಲ್ಲ, ನನಗೆ ಕವಿತಾ ಅವರು ಕಾಣ್ತಿಲ್ಲ, ನನಗೆ ಶೋಭಾ ಅವರೋ, ಕಲ್ಪನಾ ಅವರೋ, ಶ್ರೀ ಶಿವಲೀಲ ಅವರೋ ಕಾಣ್ತಿಲ್ಲ, ನನಗೆ ಅವರೊಳಗಿರುವ ಪರಮಾತ್ಮನನ್ನು ನೆನಪಿಟ್ಟುಕೊಂಡ್ರೆ ಮಾತ್ರ ಅದು ಆಧ್ಯಾತ್ಮ. ನಾನು ಅವರಿಗೆ ಕೊಟ್ಟರೆ ಇಲ್ಲ, ಅವರಿಗೆ ಅಂತ ಕೊಟ್ಟರೆ ನನಗೆ ಸಂಬಂಧ ಬೆಳೆದು ಬಿಡುತ್ತೆ ಅಥವಾ ಬಾಂಧವ್ಯಗಳು ಬೆಳೆದು ಬಿಡ್ತವೆ. ಯೋಗ್ಯ ಕಾಲದಲ್ಲಿ ಯೋಗ್ಯವಾದದ್ದನ್ನು ಯೋಗ್ಯವಾದವನಿಗೆ ಅವನೊಳಗಿರುವ ಭಗವಂತ ಪ್ರೀತನಾಗಲಿ ಅಂತ ಕೊಟ್ಟರೆ ಅದು ದಾನ. ಯೋಗ್ಯ ಕಾಲದಲ್ಲಿ ಕೊಡಬೇಕು ಅಂತ, ನೀವು ರೈತನಿಗೆ ಒಂದು ಚೀಲ ಗೊಬ್ಬರ ಕೊಡಿಸ್ಬೇಕು ಅಂದ್ಕೊಂಡಿದ್ದೀರಿ, ಪಾಪ ಅವನು ಬೆಳೆ ಬೆಳೀತಕ್ಕಂತಹ ಮಹಾನುಭಾವ. ನೀವು ಅದನ್ನು ತಗೊಂಡೋಗಿ ಎಲ್ಲ ಬೆಳೆಗಳನ್ನು ಕಟಾವು ಮಾಡೋ ಸಮಯದಲ್ಲಿ ತಗೊಳ್ಳಿ, ಗೊಬ್ಬರ ತಗೊಳ್ಳಿ, ನಿಮ್ಮ ಹೊಲಕ್ಕೆ ಚೆಲ್ಲಿ, ಅರೆ ಬೆಳೆ ಬಂದು ಅದನ್ನು ಕಟ್ ಮಾಡಿ ಈಗ ಮನೆಗೆ ತಗೊಂಡೋಗೋ ಸಮಯ ಈಗ ಬಂದು ಕೊಡ್ತಾ ಇದೆಯಲ್ಲಯ್ಯ, ಮುಂದಿನ ವರ್ಷಕ್ಕೆ ಬಳಸ್ಬೋದು, ಅದು ಬೇರೆ. ಅಂದರೆ ಯೋಗ್ಯ ಕಾಲದಲ್ಲಿ 20-28 ವರ್ಷದಲ್ಲಿರೋ ಹುಡುಗನಿಗೆ ಕನ್ಯಾದಾನ ಮಾಡಬೇಕಾದ ಸಮಯದಲ್ಲಿ ಅವನು 40-50 ವರ್ಷ ಎಣ್ಣೆ ಸಿಕ್ಕಿಲ್ಲ, ಬನ್ನಿ ಈಗ ನಾನು ಮದುವೆ ಮಾಡ್ತೀನಿ ಅಂದರೆ ಹೋಗಯ್ಯೋ. ಹಾಗೆ ಯೋಗ್ಯ ಕಾಲದಲ್ಲಿ ಯೋಗ್ಯವಾದವನಿಗೆ ಯೋಗ್ಯವಾದದ್ದನ್ನು ಅವನೊಳಗಿರುವ ಭಗವಂತನನ್ನು ತಲೆಯಲ್ಲಿಟ್ಟುಕೊಂಡು ಕೊಡಬೇಕು ಅಲ್ವಾ. ಹೀಗೆ ನೀವು ಯಾರಿಗಾದರೂ ಕೊಡಬೇಕಾದ್ರೆ ಪಕ್ಕದ ಮನೆಯವರು, ಅಕ್ಕ ತಂಗಿದಿರು, ಮಕ್ಕಳು, ಯಾರನ್ನು ತಲೆಯಲ್ಲಿಟ್ಕೊಳ್ಬೇಡಿ. ಅವರೊಳಗಡೆ ಪರಮಾತ್ಮ, ಅವರೊಳಗಡೆ ಅಂತರಾತ್ಮ ಇದೆ. ಆ ಆತ್ಮಕ್ಕೆ ತಲೆಯಲ್ಲಿಟ್ಟುಕೊಂಡು ನೀವು ದಾನ ಮಾಡಬೇಕು ಅಂತ. ಈ ದಾನ ಹೇಗಿರಬೇಕು ಇದೆಲ್ಲದರ ಬಗ್ಗೆ 28ನೇ ಶ್ಲೋಕದಿಂದ ನಾವು ತಿಳ್ಕೊಳ್ತಾ ಹೋಗ್ಬೋದು. ಇಷ್ಟಿರಲಿ, ನನಗೆ ಸ್ವಲ್ಪ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಹಾಗಾಗಿ ನಾನು ಅದೊಂಚೂರು ಹೋಲ್ಡ್ ಮಾಡ್ತೀನಿ ಅಷ್ಟೇ. ನಿಮಗೇನಾದರೂ ಗೊಂದಲ ಇದ್ದರೆ ಕೇಳ್ಬೋದು. ಪಾಪ ನಿಮ್ಮನ್ನು ಗೊಂದಲ ಕೇಳಿ ಅಂತ ಹೇಳಿ ಶತಮಾನಗಳಾಗೋಗ್ಬಿಟ್ಟವೆ. ಏನಾದರೂ ಇದ್ದರೆ ನೀವು ಕೇಳ್ಬೋದು. ವೀಣಮ್ಮವ್ರೆ, ಗಣಪತಿ ಹಬ್ಬ ಹೆಂಗೆ ಮಾಡಿದ್ರಿ? ಅಲ್ಲ, ಹೆಂಗೆ ಮಾಡಿದ್ರಿ ಅನ್ನೋದಕ್ಕಿಂತ ನೀವು ಗಣಪತಿ ಇತ್ತದ್ರ ಅಂತ. ಹರೇ ಕೃಷ್ಣ ಗುರುಜಿ,
ಹರೇ ಕೃಷ್ಣ ಸಣ್ಣದ್ರಲ್ಲಿ ಅಂದ್ರೆ ಗಣಪತಿ ಸಣ್ಣದ ಅಥವಾ ಆಚರಣೆ ಸಣ್ಣದ ಅಂತ? ಓಹ್ ಅದ್ಭುತ ನೋಡಿ, ಕೃಷ್ಣನೇ ಸ್ವಯಂ ಗಣಪತಿಗೆ ಕೈ ಮುಗಿತಾ ಇದ್ದು, ಕೃಷ್ಣನೇ ಸ್ವಯಂ ಗಣಪತಿಯನ್ನು ವಿಘ್ನವನ್ನು ವಿನಾಶ ಮಾಡಪ್ಪ ಅಂದರೆ ಶಮಂತಕ ಮಣಿಯ ಕದ್ದಿದ್ದಾನೆ ಅಂತ ಕಳಂಕ ಬಂದಾಗ ಕೃಷ್ಣ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಅಕ್ಷತೆ ಕಾಳನ್ನು ಮೈಮೇಲೆ ಹಾಕ್ಕೊಂಡು, ಏನಪ್ಪ ಇದು ನನಗೆ ಕಳಂಕ ತಟ್ಟಿದೆ ಎಂದಾಗ ಗಣಪತಿ ಅಂದರೆ ಕೃಷ್ಣ ಚತುರ್ಥಿಯ ದಿನ ಚಂದ್ರನನ್ನು ನೋಡಿರ್ತಾನೆ, ಅಂದರೆ ಈ ಹಾಲು ಕರಿತಾ ಇರ್ತಾನೆ ಅವತ್ತು ಚತುರ್ಥಿ, ಅದು ಏನೋ ಹಾಲು ಕರೆದು ಈ ಕಡೆ ನೋಡಿದಾಗ ಆ ಚಂದ್ರನ ಬಿಂಬ ಹಾಲೊಳಗಡೆ ಕಂಡುಬಿಡುತ್ತೆ. ಕೃಷ್ಣ ಅದನ್ನು ನೋಡಿಬಿಡ್ತಾನೆ. ಆವಾಗ ತಕ್ಷಣ ನೆನಪಾಗುತ್ತೆ ಅಂದರೆ ಇದು ದ್ವಾರಕೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು, ರುಕ್ಮಿಣಿ ಬರ್ತಾಳೆ, ಕೃಷ್ಣ ಯಾಕೋ ಬೇಜಾರಲ್ಲಿ ಕೂತಿದ್ದಾನೆ, ಯಾಕೆ ಏನಾಯಿತು, ಹೀಗೆ ನಾನು ಚಂದ್ರನನ್ನು ನೋಡಿಬಿಟ್ಟೆ ಅದರಿಂದ ಏನಾಯಿತು? ಇಲ್ಲ ಅಮ್ಮ, ಯಶೋದೆ ಬಹಳ ಹಿಂದೆನೇ ಹೇಳಿದ್ಲು ಚತುರ್ಥಿಯ ದಿನ ಚಂದ್ರನನ್ನು ನೋಡಬಾರ್ದು ಅಥವಾ ಬಿಂಬವನ್ನು ನೋಡಬಾರ್ದು, ಯಾಕಂದರೆ ಈ ಮುಂಚೆ ಒಮ್ಮೆ ಚಂದ್ರನನ್ನು ನೋಡಿ ಬಲರಾಮ ಸುಮ್ಮನೆ ಮಣ್ಣು ತಿಂದಿದ್ದಾನೆ ಅಂತ ಸುಳ್ಳು ಹೇಳಿಬಿಟ್ಟು ಪೆಟ್ಟು ಕೊಡಿಸಿದ್ದ, ಈಗ ಅದೇ ಥರ ಮತ್ತೇನು ಆಪಾದನೆ ಬರುತ್ತೋ ಅಂತ ನನಗೆ ಭಯ ಅಂತ ಆಗ ಹೋಗಿ ಗಣೇಶನ ದೇವಸ್ಥಾನದ ಬಳಿ ಹೋಗಿ ಒಂದು ನಾಲ್ಕೈದು ಒಂದಷ್ಟು ಅಕ್ಷತೆಗಳನ್ನು ಮೈಮೇಲೆ ಹಾಕ್ಕೊಂಡು ಕೃಷ್ಣ ಕೇಳ್ತಾನೆ, ಏನಪ್ಪ ಏನಿದು ಕತೆ? ಆಗ ಹೇಗೆ ಒಂದು ಕ್ಷಣ ಚಂದ್ರನನ್ನು ನೋಡಿ ಅಂದರೆ ನೋಡಿ ಆ ಮೋಡ ತುಂಬಿಕೊಂಡಿರುತ್ತೆ, ಮೋಡ ಬದಿಗೆ ಸರಿಯುತ್ತೆ, ಚಂದ್ರ ತಕ್ಷಣ ಆ ಹಾಲೊಳಗಡೆ ಪ್ರತಿಬಿಂಬವಾಗಿ ಕಂಡುಬಿಡ್ತಾನೆ, ಕೃಷ್ಣ ನೋಡಿದ ತಕ್ಷಣ ಮತ್ತೆ ಆ ಮೋಡ ಮುಚ್ಕೊಂಡ್ಬಿಡುತ್ತೆ. ಆಗ ಗಣಪತಿ ಹೇಳ್ತಾನೆ, ಹೇಗೆ ಆ ಮೋಡ ಸರಿದು ಒಂದು ಅರೆಗಳಿಗೆ ಇದ್ದು ಮತ್ತೆ ಮೋಡ ಮುಚ್ಚಿಕೊಳ್ತು, ಹಾಗೆ ನಿನಗೂ ಒಂದು ಕೆಟ್ಟ ಆಪಾದನೆ ಬರುತ್ತೆ, ತಕ್ಷಣ ಅದು ಈಡೇರುತ್ತೆ ಅಂತ ಹೇಳ್ತಾನೆ. ಆಯ್ತಪ್ಪ ನಿನ್ನ ಹಾರೈಕೆ ಇರಲಿ ಅಂತ ಹೇಳಿ ಆಮೇಲೆ ನೋಡಿ ಈ ಶಮಂತಕ ಮಣಿದು ಕತೆ ಶುರುವಾಯಿತು. ಕೃಷ್ಣ ಕದ್ದು ಬಿಟ್ಟ ಅಂತ ಹೇಳಿ ಸತ್ರಾರ್ಜಿತು ಆಪಾದನೆ ಮಾಡ್ತಾನೆ. ಆಮೇಲೆ ಸತ್ರಾರ್ಜಿತನ ತಮ್ಮ ಪ್ರಸೇನಜಿತ ಅಂತ, ಅವನು ಸತ್ರಾರ್ಜಿತನಿಗೆ ಮಗಳು, ಅವಳ ಹೆಸರು ಸತ್ಯಭಾಮೆ. ಆ ಸತ್ಯಭಾಮೆಯನ್ನು ಶತಧನ್ವ ಅನ್ನೋ ಒಬ್ಬ ರಾಜ ಇರ್ತಾನೆ, ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಪ್ಪನಿಗೆ ಸತ್ರಾರ್ಜಿತನಿಗೆ ಆಸೆ. ಆದರೆ ಸತ್ಯಭಾಮೆ ಹುಟ್ಟಿರೋದೇ ಕೃಷ್ಣನಿಗೆ. ಆ ಶಮಂತಕ ಮಣಿ ಅಂದರೆ ಒಂದು ವಜ್ರದ ತುಂಡು, ಸೂರ್ಯದೇವ ಈ ಸತ್ರಾರ್ಜಿತು ಅನ್ನೋ ರಾಜನಿಗೆ ಕೊಟ್ಟಿರ್ತಾನೆ. ಕೃಷ್ಣ ಒಮ್ಮೆ ಕೇಳಿರ್ತಾನೆ, ಅಲ್ಲಪ್ಪ ನೀನು ಚಿಕ್ಕ ರಾಜ, ಅದನ್ನು ಇಟ್ಕೊಂಡು ಏನು ಮಾಡ್ತೀಯ, ನಮಗಾದರೂ ಕೊಡು ಅದರಿಂದ ಜನಕ್ಕೆ ಉಪಯೋಗ ಆಗಲಿ ಅಂತ. ಏ ನಾನು ಕೊಡಲ್ಲ ಅಂದಿರ್ತಾನೆ. ಆಯಿತು ಕೊಡಲ್ಲ ಅಂದಾಗ ಬಿಟ್ಟಿರ್ತಾನೆ. ಈಗ ಸತ್ರಾರ್ಜಿತು ಏನು ಅಂದ್ಕೊಂಡ್ಬಿಡ್ತಾನೆ ಅಂದರೆ ಆ ಶಮಂತಕ ಮಣಿಯನ್ನು ಈ ತಮ್ಮ ಪ್ರಸೇನಜಿತನಿಗೆ ಕೊಟ್ಟು, ಹೋಗಪ್ಪ ಸತ್ಯಭಾಮೆಯನ್ನು ಮದುವೆ ಮಾಡೋ ವಿಚಾರವಾಗಿ ಆ ಶತಧನ್ವ ಅನ್ನೋ ರಾಜನ ಜೊತೆ ಮಾತಾಡಿಕೊಂಡು ಬಾ ಅಂತ ಕಳಿಸ್ತಾನೆ. ಅವನು ತಮ್ಮ ನಾನು ಏನು ಆ ಮಣಿಯನ್ನು ಧರಿಸ್ಕೊಂಡು ಹೋದರೆ ಚಂದ ಅಂತ ಧರಿಸ್ಕೊಂಡು ಕಾಡಲ್ಲಿ ಹೋಗ್ಬೇಕಾದ್ರೆ ಅವನನ್ನು ಸಿಂಹ ಕೊಂದು ಸಾಯಿಸಿಬಿಡುತ್ತೆ. ಅದನ್ನು ಒಬ್ಬ ಜಾಂಬವಂತ ನೋಡಿಬಿಡ್ತಾನೆ, ಆ ಸಿಂಹವನ್ನು ಅವನು ಕೊಂದು ಆ ಮಣಿಯನ್ನು ತಗೊಂಡು ಹೋಗಿ ಅಲ್ಲಿ ಮತ್ತೆ ಜಾಂಬವತಿ ಅನ್ನೋ ಪಾತ್ರ, ಅಲ್ಲಿ ಜಾಂಬವತಿ ಕೈ ಕೊಟ್ಟಿರ್ತಾನೆ. ಈಗ ಆ ಮಣಿಯನ್ನು ಹಾಕ್ಕೊಂಡು ಹೋದಂತಹ ಪ್ರಸೇನಜಿತ ಬರಲೇ ಇಲ್ಲ, ಅವನೂ ಇಲ್ಲ ಮಣಿನೂ ಇಲ್ಲ. ಈಗ ತಕ್ಷಣ ಕೋಪ ಬಂದಿದ್ದು ಯಾರ ಮೇಲೆ? ಕೃಷ್ಣನ ಮೇಲೆ. ಯಾಕಂದರೆ ಕೃಷ್ಣ ಈ ಮುಂಚೆ ಕೇಳಿದ್ದ ನನಗೆ ಆ ಮಣಿ ಕೊಡು ಅಂತ. ಓಹೋ ನಾವು ಕೊಟ್ಟಿಲ್ಲದೆ ಇರುವುದರಿಂದ ನನ್ನ ತಮ್ಮನನ್ನು ಕೊಂದು ಮಣಿಯನ್ನು ಅವನೇ ತಗೊಂಡಿದ್ದಾನೆ ಅಂತ ಈ ಸತ್ರಾರ್ಜಿತ ಆರೋಪ ಹೊರಿಸ್ಬಿಟ್ಟ. ಬಂತು ನೋಡಿ ಕಡಿಗೆ. ಅವಾಗ ಕೃಷ್ಣನನ್ನು ಕಳ್ಳ ಅನ್ಲಿಕ್ಕೆ ಶುರು ಮಾಡಿದ್ರು. ಏನಪ್ಪ ಇಂಥ ಆಪಾದನೆ ಬಂತು? ಆಯಿತು ಕೃಷ್ಣ ಕಾಡಲ್ಲಿ ಹುಡುಕ್ತಾ ಹೊರಡ್ತಾನೆ, ಇಲ್ಲಿ ಏನಾಯಿತು ಅಂತ. ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಸಿಂಹ ಅವನನ್ನು ಕೊಂದಿರುತ್ತೆ, ಯಾರನ್ನ? ಪ್ರಸೇನಜಿತನನ್ನು ಕೊಂದಿರುತ್ತೆ. ಅದೇ ಜಾಗದಿಂದ ಒಂದು ಹೆಜ್ಜೆ ಗುರುತು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾನೆ, ಅಲ್ಲಿ ಜಾಂಬವಂತ ಗುಹೆ ಒಳಗಡೆ ಹೋಗ್ತಾರೆ. ಅಲ್ಲಿ ಜಾಂಬವತಿ ಅವಳು ಅದನ್ನು ಮಣಿ ಥರ ಆಟ ಆಡ್ತಿರ್ತಾಳೆ, ಹೋಗ ತಕ್ಷಣ ಕೈ ಹಿಡ್ಕೊಳ್ತಾನೆ ಕೃಷ್ಣ. ಅವಳು ಬಿಡಿಸ್ಕೊಳ್ಳೋಕೆ ಹೋಗಲ್ಲ, ಏನು ಋಣಾನುಬಂಧ ಇದೆ ಅನ್ನೋ ಥರ ಕೃಷ್ಣನಿಂದೆ ಬರೋಕ್ಕೆ ಶುರು ಮಾಡಿಬಿಡ್ತಾಳೆ. ಆಗ ಜಾಂಬವಂತನಿಗೆ ಕೋಪ, ನನ್ನ ಮಗಳು ಮೈ ಮುಟ್ಬಿಟ್ನಲ್ಲ ಅಂತ ಯುದ್ಧ, ಬರೋಬ್ಬರಿ 12 ದಿನ ಯುದ್ಧ. ಅದಾದಮೇಲೆ ಕೃಷ್ಣನೇ ಈ ಹಿಂದಿನ ರಾಮ ಅಂತ ಗೊತ್ತಾಗಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಆ ಮಣಿ ಮತ್ತು ಜಾಂಬವತಿ ಎರಡನ್ನು, ಅಂದರೆ ಕನ್ಯಾಮಣಿ ಶಮಂತಕ ಮಣಿ ಎರಡನ್ನು ಕೃಷ್ಣನಿಗೆ ಕೊಟ್ಟು ಕಳಿಸ್ತಾನೆ. ಆಗ ಬಂದು
ತಗೊಳಯ್ಯಾ ನಿನ್ನ ಮಣಿ, ನಾನು ಕದ್ದಿದ್ದಲ್ಲ, ಹೆಂಗಾಗಿತ್ತು ಅಂತ ಹೇಳಿದಾಗ ಪ್ರಸೇನಜಿತನಿಗೂ ತಪ್ಪಿನ ಅರಿವಾಗಿ ಅವನು ಕ್ಷಮೆ ಕೇಳ್ತಾನೆ. ಈ ರೀತಿಯಾಗಿ ಚತುರ್ಥಿಯ ದಿನ ಚಂದ್ರನನ್ನು ನೋಡಿದ ತಪ್ಪಿಗೆ ಕೃಷ್ಣನಿಗೆ ಒಂದು ಆಪಾದನೆ ಬಂತು, ಅದು ಕೂಡ ಹೊರಟೋಯಿತು. ಇದು ಅಂದರೆ ಇದೊಂದು ಕತೆ ಮಹಾಭಾರತದಲ್ಲಿ ಬರ್ತಕ್ಕಂಥ, ಅಂದರೆ ಈಶ್ವರ ಮತ್ತು ಗಣೇಶ ಇವರಿಬ್ಬರನ್ನು ರಾಮಾಯಣ ಮಹಾಭಾರತ ಎಲ್ಲದರೂ ಹರ ಹರ ಮಹಾದೇವ ಅನ್ನೋದು ಎಲ್ಲ ಕಡೆ ಬರ್ತಕ್ಕಂಥದ್ದು. ಅಂದರೆ ಕೃಷ್ಣ ಕೂಡ ಸ್ವಯಂ ಗಣೇಶನನ್ನು ಪೂಜನೆ ಮಾಡ್ತಿದ್ದ ಅಂತ. ಅದಕ್ಕೆ ನಾನು ಅದನ್ನು, ಇದೊಂದು ದೊಡ್ಡ ಕತೆ ಇದೆ. ಇದರ ಹಿಂದೆ 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 ಹೋದಾಗ ಯಶೋದೆ ಕೂಡ, ವಸುದೇವ ಕೂಡ, ಇನ್ನು ರಾಮಾಯಣ ಕಾಲಕ್ಕೆ ಹೋದರೆ ಅಲ್ಲೂ ರಾಮ ಲಕ್ಷ್ಮಣ ಹನುಮಂತ ಎಲ್ಲರೂ ಈಶ್ವರನನ್ನು ಪೂಜಿಸೋದು, ಗಣಪತಿಯನ್ನು ಪೂಜಿಸೋದು, ಅಂದರೆ ಶಿವ ಅವರಿಗಿಂತ ಶ್ರೇಷ್ಠ ಅನ್ನೋ ಭಾವನೆಯಲ್ಲಿ ಅಲ್ಲೆಲ್ಲ ಕೂಡ ತೋರಿಸಿದ್ದಾರೆ. ಬಟ್ ದೇವನೊಬ್ಬ ನಾಮ ಹಲವು. ಹೀಗಿದೆ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಬಾರ್ದು, ಬಿಂಬವನ್ನು ನೋಡಬಾರ್ದು ಅಂತಕ್ಕಂಥದ್ದು. ಯಾಕಂದರೆ ಅಲ್ಲಿ ಪಾರ್ವತಿಯ ಶಾಪ ಇದೆ. ಯಾಕಂದರೆ ಗಣೇಶ ಬಿದ್ದಾಗ ಚಂದ್ರ ನೋಡಿ ನಗ್ತಾ ಇರ್ತಾನೆ, ಅಂದರೆ ಚಿಕ್ಕವರು ಬಿದ್ದಾಗ ಮೇಲಿದ್ದವರು ನಗಬಾರ್ದು ಅಂತ ಚಂದ್ರ ನಗ್ಬಿಟ್ಟ. ಆಗ ಚಂದ್ರನಿಗೆ ಪಾರ್ವತಿ ಶಾಪ ಕೊಟ್ಬಿಟ್ಲು.